ಹಲೋ ವೀಕ್ಷಕರೇ, ನಮಸ್ಕಾರ. ನಾನು ನಿಮ್ಮ ಅನಿತಾ. ವೆಲ್ಕಮ್ ಬ್ಯಾಕ್ ಟು ಓನಿ ಓಮ್ ಕುಕಿಂಗ್ ಚಾನಲ್. ಇವತ್ತಿನ ಸ್ಪೆಷಲ್ ಬಂದು ಮಜ್ಜಿಗೆ ಸಾಂಬಾರು ತೋರಿಸ್ತಾ ಇದ್ದೀನಿ. ಈ ಚಳಿಗಾಲಕ್ಕೆ ತುಂಬ ಸೂಟ್ ಆಗೋವಂಥ ಒಂದು ಟೇಸ್ಟಿ ಮಜ್ಜಿಗೆ ಹುಳಿ ಅಂತ ಕರೀತಾರೆ ಬ್ಯಾಂಗ್ಳೂರ್ ಸೈಡಲ್ಲೆಲ್ಲ. ಸೊ ಇದನ್ನು ಈಸಿಯಾಗಿ ಟೇಸ್ಟಿಯಾಗಿ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದಕ್ಕೆ ಫಸ್ಟ್ ಒಂದು ಮಸಾಲೆ ರುಬ್ಕೋಬೇಕಾಗುತ್ತೆ. ಇದಕ್ಕೆ ಒಂದು 30 ಮಿನಿಟ್ಸ್ ನೆನೆಸಿಟ್ಕೊಂಡಿದ್ದೀನಿ. ಒಂದು 2 ಟೇಬಲ್ಸ್ಪೂನ್ ಆಗೋಷ್ಟು ಅಕ್ಕಿನ ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ತದನಂತರ ಖಾರಕ್ಕೆ ಬೇಕಾಗೋಷ್ಟು ಹಸಿಮೆಣಸಿನ್ಕಾಯಿ ಒಂದು 8-10 ಆ್ಯಡ್ ಮಾಡ್ತಿದ್ದೀನಿ. ನೀವು ಖಾರ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನೀರು ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ಈ ರೀತಿ ರುಬ್ಕೋಬೇಕಾಗುತ್ತೆ ನೋಡಿ. ತುಂಬ ನುಣ್ಣಗಾಗಿಲ್ಲ ಅಂದರೆ ಪರವಾಗಿಲ್ಲ, ಬಟ್ ಜಾಸ್ತಿ ನೀರು ಆ್ಯಡ್ ಮಾಡಬೇಡಿ. ಸೊ ಇವಾಗ ಒಂದು 2 ಕಪ್ ಆಗುವಷ್ಟು ತಿಕ್ಕಾಗಿರೋಂಥ ಮಜ್ಜಿಗೆ ತೊಗೊಂಡಿದ್ದೀನಿ ನಾನು. ಒಂದೊಳ್ಳೆ ಮೊಸರು ಇದ್ದರೆ ಯಾವ್ದಾದ್ರು ಬಾಟ್ಲು ಇಲ್ಲ ಬಾಕ್ಸಲ್ಲಿ ಹಾಕಿ ಈ ರೀತಿ ಕಲ್ಕೋದ್ರಿಂದ ಮಜ್ಜಿಗೆ ಆಗಿಬಿಡುತ್ತೆ, ಗಟ್ಟಿ ಮಜ್ಜಿಗೆ. ಸೊ ಇವಾಗ ಆಲ್ರೆಡಿ ಗ್ರೈಂಡ್ ಮಾಡಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಮಜ್ಜಿಗೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಇದೆ ಕನ್ಸಿಸ್ಟೆನ್ಸಿ, ಗಟ್ಟಿಯಾಗಿದೆ. ಇವಾಗಲೇ ನೀರು ಆ್ಯಡ್ ಮಾಡ್ತಿಲ್ಲ ನಾನು. ಸೊ ಈಗ ಪಾತ್ರೆಗೆ ಒಂದು 2 ಟೇಬಲ್ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಅದಕ್ಕೆ ಒಂದು 1/2 ಟೇಬಲ್ಸ್ಪೂನ್ ಆಗೋಷ್ಟು ಸಾಸಿವೆ ಆ್ಯಡ್ ಮಾಡ್ತಿದ್ದೀನಿ. ಇದೆಲ್ಲ ಸಿಡಿದ ನಂತರ ಒಂದು ಆನಿಯನ್ನ ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಸ್ವಲ್ಪ ಆನಿಯನ್ ಎಲ್ಲ ಕಲರ್ ಚೇಂಜ್ ಆಗಲಿ ಅಲ್ಲಿವರೆಗೂ ಒಂದು ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ನೋಡಿ ಕಲರ್ ಚೇಂಜ್ ಆದ ನಂತರ ಒಗ್ಗರಣೆಗೆ ಒಂದು 3 ಹಸಿಮೆಣಸಿನ್ಕಾಯಿನ ಸಿಗಲಿಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಒಂದು ಎಸಲಾಗುವಷ್ಟು ಕರಿಬೇವು ಎಲೆ ಆ್ಯಡ್ ಮಾಡ್ತಿದ್ದೀನಿ. ಇದೆಲ್ಲ 1 ನಿಮಿಷದವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ತುಂಬ ಜಾಸ್ತಿ ಏನು ಫ್ರೈ ಮಾಡ್ಕೋಬೇಡಿ, ಬಟ್ ಲೋ ಫ್ಲೇಮಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು. 1 ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇವಾಗ 1/4 ಟೀಸ್ಪೂನ್ ಆಗುವಷ್ಟು ಅರಶಿನ ಪುಡಿ ಆ್ಯಡ್ ಮಾಡ್ತಿದ್ದೀನಿ. ಅರಶಿನ ಪುಡಿ ಆ್ಯಡ್ ಮಾಡಿ ಒಗ್ಗರಣೆಗೆಲ್ಲ ಸ್ವಲ್ಪ ಅರಶಿನ ಪುಡಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಏನು ಒಂದು 30 ಸೆಕೆಂಡ್ಸ್ ಟು 40 ಸೆಕೆಂಡ್ ತೊಗೋಬೋದು. ಇದು ಆಲ್ರೆಡಿ ಒಗ್ಗರಣೆ ಕಾದಿರೋದ್ರಿಂದ ತುಂಬ ಟೈಮ್ ತೊಗೊಳ್ಳಲ್ಲ ಇದು. ಸೊ ನೋಡಿ ಈ ರೀತಿ ಎಲ್ಲ ವಾಸನೆ ಹೋದ ನಂತರ ಆವಾಗಲೇ ನಾವು ಮಜ್ಜಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆಯಲ್ಲಿ, ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಕ್ವಾಂಟಿಟಿ ನೋಡ್ಕೊಂಡು ತೊಗೊಳ್ಳಿ. ನಾನೊಂದು 4-5 ಜನಕ್ಕೆ ಮಾಡ್ತಿದ್ದೀನಿ. ಸೊ ಇದಕ್ಕೆ ಒಂದು 2 ಕಪ್ ಆಗೋಷ್ಟು ನೀರು ಇಮಿಡಿಯೇಟಾಗಿ ಆ್ಯಡ್ ಮಾಡ್ತಿದ್ದೀನಿ. ಇದು ತುಂಬ ದೊಡ್ಡೂರಿಲಿ ಮಾಡಿದಿರ ಅಂದರೆ ಬಿರುಕು ಬಿಟ್ಕೊಂಡ್ಬಿಡುತ್ತೆ, ಮಜ್ಜಿಗೆ ಆಗಲ್ಲ. ಸೊ ಹಂಗಾಗಿ ಸಣ್ಣೂರಲ್ಲೇ ಮಾಡ್ಕೋಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ತಿದ್ದೀನಿ. ಇದಕ್ಕೆ ಮುಚ್ಚಳನೂ ಮುಚ್ಚಬಾರ್ದು, ಮತ್ತು ದೊಡ್ಡೂರಿಲೂ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಳ್ಳೋವರೆಗೂ ನಾವು ವೇಯ್ಟ್ ಮಾಡಬೇಕು. ಒಂದು ವೇಳೆ ಜೋರಾಗಿ ಇಟ್ಟಿದ್ದೀರ ಅಂದರೆ ಮೊಸರೆಲ್ಲ ಒಡೆದೋಗುತ್ತಲ್ಲ, ಆ ರೀತಿ ಒಡೆದೋಗ್ಬಿಡುತ್ತೆ. ನೋಡಿ ಕುದಿತಾ ಇದೆಯಲ್ಲ, ಇವಾಗ ಮಧ್ಯದಲ್ಲಿ ತಿರುಗಿಸ್ಕೊಂಡು ಚೆನ್ನಾಗಿ ಒಂದು 12-15 ನಿಮಿಷ ಚೆನ್ನಾಗಿ ಮಳ್ಳೋವರೆಗೂ ಕುದಿಬೇಕಾಗುತ್ತೆ ಇದು. ಇದನ್ನು ಚಳಿಗಾಲಕ್ಕೆ ನೀವು ನೆಗಡಿ ಅಥವಾ ಕೆಮ್ಮು ಗಂಟ್ಲೇನಾದ್ರೂ ಸರಿಯಿಲ್ಲ ಅಂತಂದರೆ ಬಿಸಿ ಬಿಸಿ ಗ್ಲಾಸಲ್ಲಿ ಹಾಕ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿ ಕ್ಲಿಯರ್ ಆಗುತ್ತೆ ಗಂಟ್ಲೆಲ್ಲ. ಸೊ ನೋಡಿ ಈ ರೀತಿ ಚೆನ್ನಾಗಿ ಬಾಯ್ಲ್ ಆದಾಗ ನೋಡಿ ಕನ್ಸಿಸ್ಟೆನ್ಸಿ ತುಂಬ ತೆಳುವಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳಿ. ಸ್ವಲ್ಪ ತೆಳುವೇ ಇರಲಿ ಸಾಂಬಾರು, ಸ್ವಲ್ಪ ತಣ್ಣಗಾದಮೇಲೆ ಇದು ಗಟ್ಟಿಗಾಗೋ ಚಾನ್ಸಸ್ ಇರುತ್ತೆ. ಸೊ ಇಷ್ಟೇ ನೋಡಿ ಸಿಂಪಲ್ ಈಸಿ ಮಜ್ಜಿಗೆ ಹುಳಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದನ್ನು ಬಿಸಿ ಬಿಸಿದು ಮುದ್ದೆ ಮತ್ತು ಇಲ್ಲಾಂದರೆ ಬಿಸಿ ಬಿಸಿ ರೈಸ್ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈ ಮಜ್ಜಿಗೆ ಹುಳಿನ ಹಳ್ಳಿ ಸೈಡಲ್ಲಿ ಅಂದರೆ ಅಟ್ಲೀಸ್ಟ್ 2 ವಾರಕ್ಕೊಮ್ಮೆ ಇಲ್ಲ 2 ಸಲ ಮಾಡಿಸ್ಕೊಂಡು ತಿಂತಾರೆ ಈ ಚಳಿಗಾಲದಲ್ಲಿ ಎಸ್ಪೆಷಲಿ. ಇದು ತಿನ್ನೋದಕ್ಕಿಂತ ಜಾಸ್ತಿ ಕುಡಿಲಿಕ್ಕೆ ಮಾಡಿಸ್ಕೊತಾರೆ. ಸೊ ಅಷ್ಟು ಚೆನ್ನಾಗಿರುತ್ತೆ ರುಚಿ. ಸೊ ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಇದನ್ನು ಮುದ್ದೆ ಅಥವಾ ರೈಸ್ ಜೊತೆ ತಿನ್ಬೋದು. ಸೊ ಹಾಗಾದರೆ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಹೇಗೆ ಇಷ್ಟ ಆಯಿತು ಅಂತ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಸಿಗುತ್ತೆ ನನ್ನ ನೆಕ್ಸ್ಟ್ ಅಪ್ಡೇಟು. ಸೊ ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್.